ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪ್ರತಿನಿತ್ಯ ಚಿನ್ನ, ಬೆಳ್ಳಿ, ಪೆಟ್ರೋಲ್, ಡೀಸೆಲ್ ಹಾಗೂ ಎಲ್ ಪಿ ಜಿ ಗ್ಯಾಸ್ ದರದ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಇವತ್ತಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನೋಡುವುದಾದರೆ, ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ಇಂದು ಮತ್ತೆ ಏರಿಕೆ ಕಂಡಿದೆ. ಹೌದು ವೀಕ್ಷಕರೇ, ನಿನ್ನೆ ಅಷ್ಟೇ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯು 104.46 ರೂಪಾಯಿ ಇತ್ತು. ಇಂದು ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯು 104.78 ರೂಪಾಯಿ ಆಗಿದೆ. ಈ ಮೂಲಕ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯಲ್ಲಿ 32 ಪೈಸೆಯಷ್ಟು ಏರಿಕೆ ಕಂಡಿದೆ. ಇನ್ನು ಈ ದಿನದ ಡೀಸೆಲ್ ಬೆಲೆಯನ್ನು ನೋಡುವುದಾದರೆ, ಡೀಸೆಲ್ ಬೆಲೆಯಲ್ಲಿ ಕೂಡ ಏರಿಕೆ ಕಂಡಿದೆ. ಡೀಸೆಲ್ ಬೆಲೆಯು ಇಂದು ಪ್ರತಿ ಲೀಟರ್ಗೆ 89.02 ರೂಪಾಯಿ ಇದೆ. ಇನ್ನು ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇಂದು ಡೀಸೆಲ್ ಬೆಲೆಯಲ್ಲಿ ಕೂಡ 35 ಪೈಸೆಯಷ್ಟು ಏರಿಕೆ ಕಂಡಿದೆ. ಇನ್ನು ಮನೆಗೆ ಬಳಕೆ ಮಾಡುವಂತಹ ಎಲ್ ಪಿ ಜಿ ಗ್ಯಾಸ್ ದರವನ್ನು ನೋಡುವುದಾದರೆ, ಮನೆಗೆ ಬಳಕೆ ಮಾಡುವಂತಹ ಎಲ್ ಪಿ ಜಿ ಗ್ಯಾಸ್ ದರವು 902.50 ರೂಪಾಯಿ ಇದೆ. ಇನ್ನು ಈ ದಿನದ ಚಿನ್ನ ಮತ್ತು ಬೆಳೆ ಬೆಲೆಯನ್ನು ನೋಡುವುದಾದರೆ, ಚಿನ್ನಾಭರಣ ಹಾಗೂ ಬೆಳೆ ಆಭರಣದ ಬೆಲೆಗಳಲ್ಲಿ ಈ ದಿನ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ. ಹಾಗಿದ್ರೆ ಇವತ್ತಿನ ಚಿನ್ನ ಮತ್ತು ಬೆಳೆ ದರ ಯಾವ ರೀತಿ ಇದೆ ಅಂತ ನೋಡುವುದಾದರೆ, ಮೊದಲಿಗೆ ಬೆಳೆ ದರ ಪ್ರತಿ ಒಂದು ಕೆ ಜಿ ಬೆಳೆಗೆ ನಿನ್ನೆ 73,400 ರೂಪಾಯಿ ಇತ್ತು. ಇಂದು ಪ್ರತಿ ಒಂದು ಕೆ ಜಿ ಬೆಳೆಗೆ 73,000 ರೂಪಾಯಿ ಇದೆ. ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇಂದು ಪ್ರತಿ ಒಂದು ಕೆ ಜಿಯ ಬೆಳೆ ದರಗಳಲ್ಲಿ 400 ರೂಪಾಯಿಯಷ್ಟು ಇಳಿಕೆ ಕಂಡಿದೆ. ಇನ್ನು ಈ ದಿನದ 24 ಕ್ಯಾರೆಟ್ನ ಚಿನ್ನ, ಶುದ್ಧವಾದ ಚಿನ್ನದ ಬೆಲೆಯನ್ನು ನೋಡುವುದಾದರೆ, ಪ್ರತಿ 10 ಗ್ರಾಮ್ಗೆ ನಿನ್ನೆ 52,590 ರೂಪಾಯಿ ಇತ್ತು. ಇಂದು ಪ್ರತಿ 10 ಗ್ರಾಮ್ಗೆ 52,310 ರೂಪಾಯಿ ಇದೆ. ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇಂದು 24 ಕ್ಯಾರೆಟ್ನ ಚಿನ್ನದಲ್ಲಿ ಪ್ರತಿ 10 ಗ್ರಾಮ್ಗೆ 280 ರೂಪಾಯಿಯಷ್ಟು ಇಳಿಕೆ ಕಂಡಿದೆ. ಇನ್ನು ಈ ದಿನದ 22 ಕ್ಯಾರೆಟ್ನ ಚಿನ್ನ, ಆಭರಣದ ಚಿನ್ನದ ಬೆಲೆಯನ್ನು ನೋಡುವುದಾದರೆ, ನಿನ್ನೆ ಪ್ರತಿ 10 ಗ್ರಾಮ್ಗೆ 48,200 ರೂಪಾಯಿ ಇದ್ದಂತಹ ಚಿನ್ನದ ಬೆಲೆಯು ಇಂದು ಪ್ರತಿ 10 ಗ್ರಾಮ್ಗೆ 47,950 ರೂಪಾಯಿ ಇದೆ. ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇಂದು 22 ಕ್ಯಾರೆಟ್ನ ಚಿನ್ನದಲ್ಲಿ ಪ್ರತಿ 10 ಗ್ರಾಮ್ಗೆ 250 ರೂಪಾಯಿಯಷ್ಟು ಇಳಿಕೆ ಕಂಡಿದೆ. ಹಾಗೂ ಪ್ರತಿ 1 ಗ್ರಾಮ್ ಚಿನ್ನಕ್ಕೆ ಈ ದಿನ 4,795 ರೂಪಾಯಿಗಿದೆ. ಹಾಗೂ 8 ಗ್ರಾಮ್ಗೆ 38,360 ರೂಪಾಯಿಗಿದೆ. ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.